ಮರುಭಿಕ್ಷೆ ಏನು ಪಡೆದಿದೆ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಹ್ಯಾವ್ ಟು ಟೇಕ್ ಸೀರಿಯಸ್ಲಿ, ಅವರು ಕೆ ಪಿ ಸಿ ಸಿ ಅಧ್ಯಕ್ಷ, ಅವಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು. ಬಿಜೆಪಿ ಗೆಲ್ಲೋದಕ್ಕೆ ಸಹಕಾರ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಸಹಕಾರ ಕೊಟ್ಟಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅದು ಪಕ್ಷ ವಿರೋಧಿಗೆ ಕೃತ್ಯ. ಅವ್ರ ಪಾರ್ಟಿ ಸೀರಿಯಸ್ ಆಗಿ ತಗೋಬೇಕು ಅವ್ರ ಹೇಳಿಕೆಯನ್ನು. ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಗೆಲ್ಲೋದಕ್ಕೆ ಸಹಕಾರ ಕೊಡುತ್ತೆ ಅಂತ ಹೇಳಿದ್ರೆ, ಆ ಕಾಂಗ್ರೆಸ್ ಪಾರ್ಟಿಯ ಕ್ರೆಡಿಬಿಲಿಟಿ ಎಷ್ಟು ಮಟ್ಟದ್ದು, ಅದರ ಅಧ್ಯಕ್ಷರ ಕ್ರೆಡಿಬಿಲಿಟಿ ಎಷ್ಟು ಮಟ್ಟಿಗಿದೆ, ಮತ್ತು ಮರುಭಿಕ್ಷೆ ಏನು ಕೊಡೋದು, ಬರೀ ಭಿಕ್ಷೆ ಕೊಟ್ಟರು ಅಥವಾ ಮರುಭಿಕ್ಷೆನ ಕೊಡದಿ, ಅದನ್ನು ಸ್ಪಷ್ಟಪಡಿಸಿ. ಮರುಭಿಕ್ಷೆಯಿಂದ ನೀವೇನು ಲಾಭ ಮಾಡಿಕೊಟ್ರಿ, ಬರೀ ಭಿಕ್ಷೆ ಮಾತ್ರ ಕೊಟ್ಟಿದ್ದೀರಿ ಅಂದರೆ ಯಾವ ಕಾರಣ ಕೊಟ್ಟರು, ಉದ್ದೇಶ ಏನು, ಪಕ್ಷ ಬಲ ಆಗಲಿ ಅಂತ ಕೊಟ್ರ, ಅಥವಾ ನಿಮ್ಮ ಪಾರ್ಟಿಯಲ್ಲಿ ಗೆಲ್ಲಬಾರದು ಅಂತ ತೀರ್ಮಾನ ಮಾಡ್ಕೊಡ್ತಾರೆ, ಅವ್ರ ಪಾರ್ಟಿ ವ್ಯಕ್ತ ಮಾಡ್ಕೊಡ್ತಾರೆ.